ಹೇಯ್, ಆದ್ರೆ ಇಲ್ಲಿ ಕೈ ಕಟ್ ಕೂರೋದಕ್ಕಿಂತ ಇದು ಒಳ್ಳೇದಲ್ವಾ? ಹೌದು, ನನಗಂತೂ ಸರಿ ಅನಿಸ್ತಾ ಇದೆ. ಹ್ಮ್, ಅದೇನಂದ್ರೆ ಒಮ್ಮೆ ತಪ್ಪಾಗಿ ಗುರುತಿಸ್ಬೋದು, ಎರಡನೇ ಸಾರಿ ತಪ್ಪಾಗಿ ಹುಡುಕ್ಬೋದು, ಆದ್ರೆ ಬಹುಶಃ ಒಬ್ಬರಾದ್ರೂ ಸನ್ಯಾಸಿಗಳು ಸಿಕ್ಕೇ ಸಿಗ್ತಾರೆ, ಅವರೇ ಮಾಮ ಅವರ ಗುರುಗಳಾಗಿರ್ತಾರೆ. ನನಗಂತೂ ಇದರಿಂದ ಏನೂ ಪ್ರಯೋಜನ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಹ್ಮ್, ಆದ್ರೆ ನೀನ್ ಹೇಳ್ತಿದ್ಯಾ ಅಂದ್ಮೇಲೆ ಜನರಿಗೆ ಹೇಳಿ ನೋಡೋಣ. ಹೌದೌದು, ಆದ್ರೆ ಇದನ್ನೆಲ್ಲ ನಾವು ಮಾಮ ಅವ್ರಿಗೆ ಹೇಳ್ಬೇಕು. ಹೌದು ಮಾರಯ್ಯ, ಇಲ್ಲ ಅಂದ್ರೆ ನಾವು ಒಂದ್ ಕಡೆ ಆರಾಮಾಗಿರೋದು ಮತ್ತೆ ನಿನ್ ಮೇಲೆ ಎಗರಾಡಿದ್ರೆ ಅಷ್ಟೇ. ಹೌದು, ಮಾಮ ಅವ್ರಿಗೆ ಏನು ಹೇಳೋದ್ ಬೇಡ, ನಮ್ಗನ್ನಿಸ್ತಾ ಇದೆ ಅಲ್ವಾ, ಅಂದ್ಮೇಲೆ ನಾವು ಜನರಿಗೆ ಹೇಳೋಣ, ಯಾರಾದ್ರೂ ಸನ್ಯಾಸಿ ಕಂಡ್ರೆ ನಮಗ್ ಬಂದ್ ತಿಳಿಸಿ ಅಂತ. ನಾವು ಕೂಡ ಕುರಿಗಳನ್ನ ಮೇಯ್ಸಕ್ ಹೋಗ್ತೀವಿ, ಬೇಟೆ ಸಾಮಗ್ರಿ ತರಕ್ಕೂ ಹೋಗ್ತೀವಿ, ಆಗ ಪ್ರತಿಯೊಬ್ಬರು ಗಮನದಲ್ಲಿ ಇಡಬೇಕು ನೋಡು. ಹೌದು. ಹ್ಮ್,